बुद्धि अन्याय नम अण्डन मग सत्यन सिखाक्सी शिक्षा को बुद्धि अब नो सी कोर्ट साक्षि केतल विरुद्ध बलव साक्षि शिक्षे आते जीवावधि शिक्षे अल शिक्षे इडी जीवन पूर्ति नाकु गोड़ मध्य कलियोदल अदू चिख वयन इंत शिक्षे नत्रुगू बरबार्ली निज बुद्धि नम बड़े यार न्याय को समाधान मोसली निम अण्डन मगन जीवावधि शिक्षा तपसोके दारी ऐन बुद्धि अब नड़ते बे नाने अभिप्राय कोट्रे कॉर्ट बिगड़े मुद्दे निम् कालती बुद्धि हेगारी नम हुड़गन बिड़स्को बुद्धि निम्म हुड़गन ना बिड़स्त्रे अद्रिंद ननगेन लाभ बुद्धि नीवु लाभद बग्गे मातनाड्ता चचे तप्पु तिळ्कोबेड सिद्धलिंगो ननगे निन्न दुड्डु बेकागिल्ल निन्निंद ननगोंदु केलस आगबेकु नन्न प्राणनादरू कोड्तीनि बुद्धि ननगे निन्न प्राण बेकिल्ल सिद्धलिंगो निन्न प्राण स्नेहितर विवर बेकु अदे डकायते केसिनल्लि ई जैलिनल्लि इद्रल्ल हावु ग्यांग्नोरु निन्न जोते निन्न सेल्नल्लिद्रल्ल अवरु हौदु बुद्धि अवरेल्ल ईग एल्लिद्दारे एनु माड्तिद्दारे अन्नोदु ननगे गोत्तागु नानु आणे माडि हेळ्तिद्दीनि बुद्धि आरु जन जोते नानु सेल्नल्लिद्दिद्दु निज ननगे हेळ्तन इद्दिद्दु आ केळगार शामण्णन जोते मात्र ईग ननगे बेकागिरोदु आ केळगार शामण्णने ईग अवनु एल्लिद्दाने एनु माड्तिद्दाने अन्नोदु ननगे अर्जेंट आगबेकु
ಬಹಳ ವರ್ಷಗಳಾದ್ರಿಂದ ನನಗೆ ಏನು ಜ್ಞಾಪಕ ಬರ್ತಾ ಇಲ್ಲ ಬುದ್ಧಿ ನನಗೆ ಸ್ವಲ್ಪ ಕಾಲಾವಕಾಶ ಕೊಡಿ ಬುದ್ಧಿ ಹಾಗಾದರೂ ಪತ್ತೆ ಹೆಚ್ಚಿ ನಾನು ನಿಮಗೆ ತಿಳಿಸ್ತೀನಿ ಆಯ್ತು ಸಿದ್ಲಿಂಗ ಆದಷ್ಟು ಬೇಗ ಈ ಕೆಲಸ ಆಗ್ತದೆ ಸರಿ ಬುದ್ಧಿ ನಾನು ಬರಲ ಬುದ್ಧಿ ಆಯ್ತು ಮೊದಲೇ ಇಲ್ಲಿ ಮೂರು ಜನ ಇದ್ದರು ಈಗ ಇನ್ನೊಬ್ಬ ಬಂದು ಸೇರ್ಕೊಂಡಿದ್ದಾನೆ ಇನ್ನು ಎಷ್ಟು ಜನ ಬರ್ತಾರೋ ಏನೋ ನಾಳೆ ನೀನು ರೆಡಿಯಾಗು ರೆಡಿಯಾಗು ಅದನ್ನೆಲ್ಲ ಕೇಳಬೇಡ ಒಂದ ಕಡೆ ಹೋಗಬೇಕು ವಾಪಸ್ ಬರೋದಕ್ಕೆ ಒಂದ ದಿನ ಆಗುತ್ತೆ ಒಂದ ಜೊತೆ ಬಟ್ಟೆ ರೆಡಿ ಮಾಡ್ಕೊ ನಾನು ಯಾಕೆ ಹೋಗಬೇಕು ಇದ್ರಲ್ಲ ಮೂರು ಜನ ನೀವು ಯಾರಾದರೂ ಹೋಗಿ ಜಾಸ್ತಿ ಮಾತಾಡಬೇಡ ಹೇಳಿದಷ್ಟು ಮಾಡು ನಾನು ಎಲ್ಲಿಗೂ ಹೋಗೋದಿಲ್ಲ ನನ್ನ ಹೆಂಡತಿ ಒಬ್ಬಳನ್ನ ಬಿಟ್ಟು ನಾನು ಹೊರಗಡೆ ಹೋಗೋದಿಲ್ಲ ನಿನ್ನ ಜೊತೆ ನಿನ್ನ ಹೆಂಡತಿನ ಕಳಿಸೋದಕ್ಕೆ ಅದೇನ್ ಜಾಲಿ ಟ್ರಿಪ್ ಅನ್ಕೊಂಡಿದ್ದೀಯಾ ನೋಡಿ ನೀವು ಈ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದೀವಿ ಈಗ ಇವರೊಬ್ಬರನ್ನ ಎಲ್ಲಿಗೋ ಹೋಗ್ಬಾ ಅಂದ್ರೆ ಹೇಗೆ ಮನೆಯಲ್ಲಿ ಇರೋದಕ್ಕೆ ನೀವೇನು ಒಪ್ಪಿಗೆ ಕೊಟ್ಟಿಲ್ಲ ನಾವೇ ಬಲವಂತವಾಗಿದ್ದೀವಿ ಹೋಗಿ ಬಿಡಿ ಅದರ ಬಗ್ಗೆ ಯಾಕೆ ಡಿಸ್ಕಷನ್ ನೀನು ಹೋಗಲೇಬೇಕು ಹೋಗ್ತೀಯ ಅಷ್ಟೇ ನಾಳೆ ಕಾರ್ ರೆಡಿ ಇರುತ್ತೆ ತಗೊಂಡು ಹೋಗು ಎಲ್ಲಿಗೆ ಹೋಗಬೇಕು ಏನು ಮಾಡಬೇಕು ಅಂತ ಆಮೇಲೆ ನಾನು ಹೇಳ್ತೀನಿ ಅಕಸ್ಮಾತ್ ರಸ್ತೆಯಲ್ಲಿ ಒಬ್ಬನೇ ಇದ್ದೀನಿ ಅಂತ ಪೊಲೀಸರಿಗೆ ಫೋನ್ ಮಾಡಿದಾಗಲಿ ಇನ್ಫಾರ್ಮ್ ಮಾಡಿದಾಗಲಿ ಮಾಡಿದ್ರೆ ಐದೇ ಐದು ನಿಮಿಷದಲ್ಲಿ ನಮ್ಗೆ ಗೊತ್ತಾಗುತ್ತೆ ಆಮೇಲೆ ನಿನ್ನ ಕತೆ ಅಕಸ್ಮಾತ್ ಹಾಗೇನಾದರೂ ಟ್ರೈ ಮಾಡಿದೆ ಅಂತ ಇಟ್ಕೋ ನೀನು ವಾಪಸ್ ಮನೆಗೆ ಬರೋದ್ರಲ್ಲಿ ನಾವಿರಲ್ಲ ಜೊತೆಗೆ ನೀನು ಮುದ್ದಾದ ಹೆಂಡತಿ ಕೂಡ ಇರಲ್ಲ ಸುಲ್ತಾನ್ Yes, Vidya. I am Mathur here from Chennai. Hello, sir. Heli, sir. Naale naan Bengaluru bartaidini. I am taking chart tomorrow. Naale naan chart ottaidini. Yes, sir. Nange order copy bandide. Naanu bandha takshana nanna table mele ella case gala file galu irbeku. Particularly, iga investigation nadita iruva terrorism file. Sure, sir. Naale belagge naanu 8 call flight ku bartaidini. Airport ke car kalisbidi. Khandita, sir. Kalistini. Okay. Thank you, sir. Have a nice day. ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಬಿಡಿಸ್ಕೊಳ್ಳೋದು ತುಂಬ ಕಷ್ಟ ಈಗ ನಮಗಿರೋದು ಒಂದೇ ಒಂದು ದಾರಿ ಅವ್ರು ಹೇಳಿದ ಕೆಲಸ ಮಾಡೋದು
ನನಗೇನು ತೊಂದರೆ ಕೊಡಲ್ವಾ? ಒಂದು ಸಮಯ ನಾನು ಹೋಗೋದಿಲ್ಲ ಅಂದ್ರು ಅವರು ತೊಂದರೆ ಕೊಡೋದು ನಿನಗೇನೆ. ಒಬ್ಬರೇ ಹೋಗ್ತಾ ಇದ್ದೀರಾ, ಅಲ್ಲಿ ನಿಮ್ಗೇನಾದ್ರೂ ತೊಂದರೆ ಆದ್ರೆ ಅಂಥದ್ದೇನು ಆಗೋದಿಲ್ಲ ಅಂತ ಹೇಳಿದ್ನಲ್ಲ ಕೋಕೆ, ಅವ್ರಿಗೆ ಏನೋ ಮುಖ್ಯವಾದ ಕೆಲಸ ಆಗಬೇಕಾಗಿದೆ, ಅವ್ರು ಹೊರಗಡೆ ಹೋಗೋಕ್ಕಾಗ್ತಿಲ್ಲ, ಅದಕ್ಕೆ ನನ್ನನ್ನು ಕಳಿಸ್ತಾ ಇದ್ದಾರೆ. ನಾನು ಸೇಫ್ ಆಗಿ ಹೋಗಿ ಬರೋದಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ನೀನೇನು ಭಯ ಪಟ್ಕೋಬೇಡ, ಆದರೂ ಏನೂ ಆಗೋದಿಲ್ಲ ಅಂತ ಹೇಳಿದ್ನಲ್ಲ, ಅಟ್ಲೀಸ್ಟ್ ಅವ್ರು ಹೇಳಿದ ಕೆಲಸ ಮಾಡಿಕೊಟ್ರೆ ಅವ್ರು ನಿನಗೆ ತೊಂದರೆ ಕೊಡೋದು ತಪ್ಪತ್ತೆ. ನಾವು ಏನು ಕರ್ಮ ಮಾಡಿದ್ವು, ಈ ರೀತಿ ಕಷ್ಟ ಅನುಭವಿಸ್ತಾ ಇದ್ದೀವಿ. ಅಷ್ಟೇ ಸಾಕು, ನಾನು ಪಟ್ಟ ಕಷ್ಟ ವ್ಯರ್ಥ ಆಗಲ್ಲ. ಇಲ್ಲ ಹೆಗಡೆ ಅವರೇ, ನೀವು ತಪ್ಪು ತಿಳ್ಕೊಂಡಿದ್ದೀರ. ತಪ್ಪ ದೀಪ ಯಾವಾಗ ಜೋರ ಗುರಿಯತ್ತೆ ಗೊತ್ತಾ? ಅಂದ್ರೆ ನನಗೆ ಅರ್ಥ ಆಗಲಿಲ್ಲ. ನೀವು ಅನ್ಕೊಂಡಿರ್ಬೋದು ನಾವು ಕೊಡ್ತಾ ಇರೋ ಟ್ರೀಟ್ಮೆಂಟು ನಿಮ್ಮ ಹೆಂಡತಿ ಮೇಲೆ ಪರಿಣಾಮ ಬೀರ್ತಾ ಇದೆ, ಅವ್ರು ಹುಷಾರಾಗ್ತಾ ಇದ್ದಾರೆ ಅಂತ. ಇಲ್ಲ ಡಾಕ್ಟರ್, ಅವಳು ಮೊದಲ ಸ್ಥಿತಿಗೂ ಇವತ್ತಿರೋ ಸ್ಥಿತಿಗೂ ತುಂಬಾ ವ್ಯತ್ಯಾಸ ಕಾಣಿಸ್ತಿದೆಯಲ್ಲ. ನೀವು ಹಾಗೆ ಅನ್ಕೊಂಡಿರ್ಬಹುದು, ಆದ್ರೆ ಸತ್ಯನೇ ಬೇರೆ. ನಾವು ಕೊಡ್ತಾ ಇರೋ ಇಂಜೆಕ್ಷನು ಅವ್ರ ಮೇಲೆ ಪರಿಣಾಮ ಬೀರ್ತಾ ಇಲ್ಲ. ಡಾಕ್ಟರ್ ನೀವು ಏನು ಹೇಳ್ತಾ ಇದ್ದೀರಾ? ನಿಮ್ಮ ಹೆಂಡತಿ ಯಾವುದೇ ಚಿಕಿತ್ಸೆಗೂ ಸ್ಪಂದಿಸ್ತಾ ಇಲ್ಲ, ಅವ್ರ ದೇಹ ಮೆಡಿಸಿನ್ಸ್ಗೆ ರಿಯಾಕ್ಟ್ ಮಾಡೋ ಶಕ್ತಿನೇ ಕಳ್ಕೊಂಡ್ಬಿಟ್ಟಿದೆ. ಮತ್ತೆ ನನ್ನ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ಲು. ಮೇಲ್ನೋಟಕ್ಕೆ ಅವ್ರು ತುಂಬಾ ಚೆನ್ನಾಗಿರೋ ತರನೇ ಕಾಣಿಸ್ತಾ ಇದ್ದಾರೆ, ಆದ್ರೆ ಅವ್ರು ಕಾಣಿಸ್ತಾ ಇರೋ ತರ ಅವ್ರ ದೇಹ ಸ್ಥಿತಿ ಇಲ್ಲ. ನಿಮ್ಗೆ ಈ ವಿಷಯ ಹೇಳಬಾರ್ದು, ಆದರೂ ಬೇರೆ ವಿಧಿನೇ ಇಲ್ಲ. ಅದೇನು ಅಂತ ಹೇಳಿ ಡಾಕ್ಟರ್. ನಿಮ್ಗೆ ಈ ವಿಷಯ ಸಡನ್ ಆಗಿ ಗೊತ್ತಾಗೋಕ್ಕಿಂತ ಮುಂಚೆನೆ ಗೊತ್ತಿದ್ರೆ ಮೆಂಟಲಿ ಪ್ರಿಪೇರ್ ಆಗಿರ್ಬೋದು ಅಂತ ನನ್ನ ಮೆಡಿಕಲ್ ಎಥಿಕ್ಸ್ ಬಿಟ್ಟು ಹೇಳ್ತಾ ಇದ್ದೀನಿ. ನಿಮ್ಮ ಹೆಂಡತಿ ಇನ್ನು ಹೆಚ್ಚು ದಿನ ಬದುಕಿರೋಲ್ಲ. ನೀವು ನಿಮ್ಮ ಹೆಂಡತಿ ಮೇಲೆ ಇಟ್ಟಿರೋ ಪ್ರೀತಿ, ಅವ್ರನ್ನ ಉಳಿಸ್ಕೊಳಕ್ ಮಾಡ್ತಿರೋ ಪ್ರಯತ್ನ, ಆ ದೇವ್ರಿಗೆ ಗೊತ್ತಾಗಬೇಕಷ್ಟೆ. ಸರಿ ಡಾಕ್ಟರ್, ನೀವು ವೆಂಟಿಲೇಷನ್ಗೆ ವ್ಯವಸ್ಥೆ ಮಾಡಿ, ನಾನು ಬರ್ತೀನಿ. ಎಕ್ಸ್ಕ್ಯೂಸ್ ಮೀ, ಗಾಡಿ? ಹಾಂ ಗಾಡಿನೇ. ಹಲೋ, ಇದು ಗಾಡಿ ಅಂತ ನನಗೂ ಗೊತ್ತು, ಆದರೆ ಇದು ನನ್ನ ಗಾಡಿ. ಹ್ಞೂ, ಈ ಗಾಡಿ ನಿಂದು ಅಂತ ಗೊತ್ತಿರೋದ್ರಿಂದಲೇ ಇದ್ರ ಮೇಲೆ ಕೂತಿರೋದು. ನೋಡಿ, ಸುಮ್ಮನೆ ನ್ಯೂಸೆನ್ಸ್ ಕ್ರಿಯೇಟ್ ಮಾಡಬೇಡಿ, ಜಾಗ ಬಿಡಿ, ನಾನು ಹೋಗಬೇಕು. ಎಲ್ಲಿಗೆ ಹೊರಡಬೇಕು? ಲಾ ಮಿನಿಸ್ಟರ್ ಜೊತೆ ಸಿರಾಕ್ ಹೋಟೆಲ್ಗಾ? ಏ ಮಿಸ್ಟರ್, ಇಟ್ಸ್ ನನ್ ಆಫ್ ಯುವರ್ ಬಿಸ್ನೆಸ್. From CBI. CBI? ನಾನೇನ್ ತಪ್ಪು ಮಾಡಿದೆ? ತಪ್ಪು ಇದರಲ್ಲಿ ಇದೆ ಕೇಳಿಸ್.
ಹೇಗಿದೆ ನಿನ್ನ ತಪ್ಪು? ಈಗೇನು ಮಾಡಲಿ? ಲಾ ಮಿನಿಸ್ಟರ್ಗೆ ನೀನು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೆಯಾ ಅಂತ ನಿನ್ನನ್ನು ಅರೆಸ್ಟ್ ಮಾಡಲ? ಅಥವಾ ನೀನು ಲಾ ಮಿನಿಸ್ಟರ್ ಸೇರ್ ಮಾಡ್ತಾ ಇರೋದನ್ನ ಇಡೀ ದೇಶ ನೋಡೋ ಹಾಗೆ ಮಾಡಲ? ಯೋಚನೆ ಮಾಡಿ, ನೀವೇನಾದರೂ ಮಾಡ್ಕೊಳ್ಳಿ, ನಾನು ಹೆದರಲ್ಲ ಅಂತ ಹೇಳ್ತೀಯೋ ಅಥವಾ ನೀವು ಹೇಳ್ದಂಗೆ ಕೇಳ್ತೀನಿ ಅಂತ ಹೇಳ್ತೀಯೋ ನಿರ್ಧಾರ ಮಾಡಿ. ದಯವಿಟ್ಟು ಏನು ಮಾಡಬೇಡಿ ಸರ್. ಹೊರಗಿನ ಜನಕ್ಕೆ ಗೊತ್ತಾದ್ರೆ ನನ್ನ ತಂದೆ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ. ಪ್ಲೀಸ್ ಸರ್, ನೀವು ಹೇಳ್ದಂಗೆ ಕೇಳ್ತೀನಿ, ನಾನು ಏನು ಮಾಡಬೇಕು ಅಂತ ಹೇಳಿ ಸರ್. ಹ್ಞೂ, ನಾನು ಹೇಳ್ದಂಗೆ ಕೇಳ್ತೀಯ. ಗುಡ್.